ಸಾರ್ ಬಿಟ್ಟು 5 ವರ್ಷ ಆಯ್ತು ಅನ್ನಿ. ನಮ್ಮ ಮಕ್ಕಳಿಗೆ ಮದುವನು ಮಾಡ್ಸಕ್ ಕೊಡ್ರು ಸ್ವಾಮಿ. ಜಮೀನ್ಗೆ ಬಂದು ನಮ್ಮ ನೀರ್ನು ತಗಸ್ಬಿಡ್ತಿರ್ಲಿಲ್ಲ, ವ್ಯಾಪಾರನು ಕೊಡಿಸ್ಬಿಡ್ತಿರ್ಲಿಲ್ಲ ಸ್ವಾಮಿ. ನಮ್ಗೆ ಏನಿಲ್ಲ, ಜಮೀನ್ಗೆ ಬಂದ್ಬಿಟ್ರು ಸ್ವಾಮಿ. ತೀರಾಗಿರ ಅದೇ ನಮ್ಮ ಯಜಮಾನ್ರು ನೋಡಿ, ಇನ್ನೇನು 4-5 ದಿನ ಆಯ್ತು ಊಟ ಬಿಟ್ಬಿಟ್ರು. ಊಟ ಬಿಟ್ಬಿಟ್ರು, ಅಪ್ಪರು ಸರಿಲ್ದೆ ಬಂದಾಗ ಮನ್ ಬಿಟ್ರು ಸ್ವಾಮಿ. 5 ವರ್ಷ ಆಯ್ತು ಅನ್ನಿ. ಯಾವ ಉದ್ದೇಶಕ್ಕೆ ಜಮೀನನ್ ಮಾತಕ್ಕಾಗಿ ಸ್ವಾಮಿ? ಗ್ರಾಮದವರೆಲ್ಲ ಬಿಟ್ಬಿಟ್ಟಿದಾರ? ನಮಗ್ ಬಿಟ್ಬಿಟ್ಟಾರ. ಏನು ಯಾವ್ದಕ್ಕೂ ಬರ್ತಿಲ್ವಾ? ಯಾವ್ದಕ್ಕೂ ಬರ್ತಾ ಇಲ್ಲ. ಅಂಗಡಿಗಳಲ್ಲಿ ಸಾಮಾನು ಸಾಮಾನು ಕೊಡಲ್ಲ. ಜಮೀನ್ಗಳಿಗೆ ಉಳಾಕು ಕಟ್ಸಕ ತಾಟ್ರು ಗಿಟ್ರು ಯಾನು ಬರಲ್ಲ ಅನಿ. ಊರ್ಲಿ ನೀರ್ನೇ ತಗಸ್ಬಿಡಲ್ಲ ಅನಿ. ಒಬ್ಬನ್ವೇ ನಮ್ಮ ತಂದೆ ವಾರ ಕೊಟ್ಟಿದ್ದವಳೆ ಕೊಟ್ಟಿದ್ದ 20 ವರ್ಷದಲ್ಲಿ ಬಿಡಿಸ್ಬಿಟ್ಟು. ಅದು ನಮ್ಮ ಅಣ್ಣ ಹೆಸರಲ್ಲದ. ಆಗ ನಮ್ಮ ಅಣ್ಣ ಅಂತ ನಮ್ಗೆ ಹೋಗಿ ಚಂದಲೆ ನಮ್ಮ ಅಣ್ಣ ತಮ್ಮಿರು ಇಲ್ಲ ನಮಗೆ ಅಂತ ಒಬ್ಬನಿಗೆ ಅಂತ ಹೇಳಿದಾಳೆ. ನಾವಿದ್ದೋ ಇಲ್ಲ ನಮಗೂ ಅಂತ ನಾನಂತೆ. ನಾನು ಅಂತಂದ್ಮೇಲೆ ಆಗ ಹಿಂದೆ 20 ವರ್ಷದಿಂದ ಉಳ್ತಿರಲ್ಲ, ಅವರೇ ಅಷ್ಟೇ ಇಷ್ಟ ಕೊಡ್ತಾರೆ ಉಳ್ಳಿ ಅಂತ ನಾನಂತೇಳಿ ಏನಾ ಕೂಡ್ಸಲ್ಲೋಗಿ ಕೂಡ್ಸಲ್ಲೋಗಿ ಹಂಗೆ ಅಂದ್ಬಿಟ್ಮೇಲೆ ಅವರು ಒಂದು 15 ದಿನ 1 ತಿಂಗಳು ಬಿಟ್ಟು ಕರೆಸ್ತು. ನಮಗೆ ವಾಕು ಬರ್ದು ಬಿಡಿ, 1 ಎಕರೆ ಉಳ್ತಿದ್ದವ್ರಿಗೆ ಉಳ್ತಿದ್ದವ್ನ ಬಿಟ್ಟು 20 ವರ್ಷ ಆಯ್ತಾಳೆ ಉಳಿಸಿದ್ದಾಗ ಬಿಟ್ಬಿಟ್ಟು. ಬರೋಸ್ ಏನಾಯ್ತು, ನಾವು ಬರೆಯಲ್ಲ ಅನ್ನಂಗ ಕೂಟಿಗೆ ಸೇರಿಸಿ ಕೂಡ್ಸಲ್ಲೋಗಿ ನಮ್ಮ 3 ಜನಕ್ಕದು ಎಲ್ಲ ಒತ್ತು ಸಮರ್ಸ್ಕೊಂಡೋಗಿ 3 ಜನಕ್ಕದು ಒಂದು ಚಾಪ ಕಾಯ್ತೀವಿ, ಒಂದು ಕಾಯ್ದಿಟ್ಟು ಸೈನ್ ಮಾಡ್ಸ್ಕೊಂಡ್ರೆ ಸೈನ್ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ಬಂದು ಕೊಡಿ ಏನಾಯ್ತ, ನಮ್ಮ ಅಣ್ಣ ಹೆಸರಲ್ಲಿರೋದ್ರೆ ನಮ್ಗೆ ಕೊಡಲ್ಲ ಅಂದಾಗ ನಮ್ಮ ಬಯಸ್ಕರ ಹಾಕಿ 5 ವರ್ಷ ಆಯ್ತು ನೀ. ಅವ್ರಿಗೆ ಹೆಣ್ಣು ಕೊಡ್ಬಿಟ್ಟಿಲ್ಲ, ಹೆಣ್ಣು ನೋಡೋಕೆ ಹೋದ್ರೆ ಹೆಣ್ಣು ಕೊಡಬೇಡಿ ಅಂತಾರೆ. ಈಗ ಸಾಮಾನ ಕೇಳೋಕೆ ಹೋದ್ರೆ ಅದು ಕೊಡಬೇಡಿ ಅಂತ ಹೇಳಿ ಬೇರೆ ತಮ್ಮ ಬೇರೆ ವ್ಯಾಪಾರ ಕೊಡ್ತಾರೆ. ನಮ್ಮ ಬೀದಲ್ಲಿ ಮಾತ್ರ ನಮ್ಗೆ ವ್ಯಾಪಾರ ಕೊಡಲ್ಲ. ನಮ್ಮ ತಂಗಿ ಸತ್ತೋದ್ರು, ತಂಗಿ ಸತ್ತೋದ್ಮೇಲೆ ನಮ್ಮ ಸೇರಿಸ್ಬಿಟ್ಟು ಅವರು ಸಿದ್ದಂಕ ಸಣ್ಣಂಕನವ್ರಿಗೆ ಎಲ್ಲ ಗಲಾಟೆ ಮಾಡ್ಕೊಂಡು ನಮ್ಮ ಮಲ್ಲಿಗೂ ಸೇರಿಸ್ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಅಣ್ಣ ನನ್ನ ತಂಗಿ ಸತ್ತೋದ್ರು ಸೇರಿಸ್ತಿಲ್ಲ ಇದು ಸೇರಿಸ್ತಿಲ್ಲ ಅಂತ ಯೋಚನೆ ಮಾಡ್ಕೊಡು. ಈಗ ನಿನ್ನ ಇಂದು ಒಂದೇನೋ 3 ತಿಂಗಳು 4 ತಿಂಗಳು ಆಯ್ತಾನೆ ಊಟ ಬಿಟ್ಬಿಟ್ಟು ಯೋಚನೆ ಮಾಡ್ಕೊಡಿ. ಈಗ ಆಗೋಗದೆ ಜಮೀನು ಮಾತ್ರ ನಮ್ಮ ಅಣ್ಣ ಹೆಸರಲ್ಲದಾಳೆ, ಅದ ಕೊಡಿ ವಾರ ಉಳ್ತಿದ್ದವನಿಗೆ ಕೊಡ್ಬಿಡಿ ಅಂತ ಅವ್ರು ಅಂತಾರೆ. ನಮ್ಗೆ ಕೊಡಲ್ಲ ಅಂದಾಕ ನಮ್ಮ ಬಯಸ್ಕರ ಹಾಕಿ ನನ್ನ ಅಣ್ಣ ನನ್ನ ತಮ್ಮ 3 ಜನ ಹೇಳಿ ಒಬ್ಬ ಮದುವೆ ಮಾಡೋಕೆ ಸರ್ ಅವಾಗ ಅವ್ರ ಕಡೆ ಸೇರ್ಕೊಳ್ಳೋಣ. ನಮ್ಮ ಅಣ್ಣನ ನನ್ನ ಬಯಸ್ಕರ ಹಾಕಿ 5 ವರ್ಷ ಆಯ್ತು ನೀವು ಸೇರಿಸ್ಬಿಡಲ್ಲ. ಒಂದು ಹಬ್ಬ ಮಾಡ್ತೀನಿ ಹೇಳಿ ಅದು ಯಜಮಾನ ಇದು ನಮ್ದು ಏನೇ ಹಬ್ಬ ನಮ್ಮನ್ನೂ ಸೇರಿಸ್ಬಿಟ್ಟಿಲ್ಲ, ಎಲ್ಲ ಮಾಡಿಬಿಟ್ಟಿಲ್ಲ ಈ ಥರ. ಈಗ ಹೋಗಿ 7 ಗಂಟ ಎಲ್ಲ ಸೇರ್ತೀವಿ ಆಗ್ಬೋದು, ನೀವು ಜಮೀನು ಕೊಟ್ಟರೆ ನಾವು ಇದು ಮಾಡ್ತೀವಿ ಅಂದರು. ನಮ್ಮ ಆಗಲ್ಲ ಅಂತ ಬಂದ್ಬಿಟ್ಟು ಅವರು ಯಾರೋ ಒಬ್ಬರು ಬಂದಿಲ್ಲ. ನೀವು ದೂರು ಕೊಟ್ಟಿಲ್ಲ ಇದ್ರ ಬಗ್ಗೆ ತಹಸೀಲ್ದಾರ್ಗೆ? ಜಮೀನುಗಳಿಗೆ ಹೋಗಿ ಹೋದ್ನಲ್ಲ ಇವತ್ತು. ಅವ್ರು ಬರಲ್ಲ ನಮ್ಮ ತಹಸೀಲ್ದಾರ್ಗ ಡಿ ಸಿ ಅವ್ರಿಗೆ ಅವ್ರು ನೋಡಿಲ್ಲ. ಈಗ ತನಕ ನಾವು ನಮ್ಮ ಅಣ್ಣ ಸುತ್ತಾದ್ಮೇಲೆ ನಾವು ಯಾರು ಯಾವ ಗ್ರಾಮದವರು ಬಹಿಷ್ಕಾರ ಹಾಕಿರೋದು? ನಾಗೋಳಿ ಅವರೇ, ನಮ್ಮ ನಾಗೋಳಿ ಅವರೇ. ಹ್ಞೂ, ನಾಗೋಳಿ ಗ್ರಾಮಕ್ಕೆ ಬರುತ್ತೆ ನಿಮ್ಮ? ಹ್ಞೂ, ನಾಗೋಳಿ. ನಾಗೋಳಿ ಗ್ರಾಮದ ಯಜಮಾನರುಗಳು ನಿಮ್ಮನ್ನ ಬಹಿಷ್ಕಾರ ಹಾಕಿರೋರು. ಹ್ಞೂ, ಇಷ್ಟು ವರ್ಷಕಂಡ್ರೆ ನಿಮ್ಗೆ ಅಲ್ಲಿ ಅವರು ಊರಿಗೆ ಸೇರಿಸಿಲ್ವಾ? ಹಬ್ಬಕ್ಕೆ ಬಂತಂದ್ರು ಸೇರ್ಬೇಡಿ ಅಂತ ಯಾರೂ ಮಾತಾಡ್ಸಲ್ಲಿ. ನಮ್ಮ ಬೀದಲ್ಲಿ ಯಾರು ಕೊಡಲ್ಲ, ಬೇರೆಯವರು ಮಾತ್ರ ಎಲ್ಲಾನು ಕೊಡ್ತಾರೆ, ಸೇವಿಂಗ್ ಮಾಡಿಸ್ತಾರೆ, ವ್ಯಾಪಾರನು ಕೊಡ್ತಾರೆ. ನೀವು ಬೇರೆಯವರು ಕುಲಕ್ಕೆ ಸರದಿ ಅದೆಲ್ಲ ಕೇಳ್ತಾರೆ? ಕೇಳಿಲ್ಲ, 5 ವರ್ಷದಿಂದ ಕೇಳಿಲ್ಲ. ಹ್ಞೂ.